ನಮ್ಮ ಐತರಾಜ್ ಅವರ ಇದು ಎರಡನೇ ಸಿನಿಮಾ, ನಾನು ವರ್ಕ್ ಮಾಡ್ತಾ ಇರೋದು. ಫಸ್ಟು ಸತ್ಯಂ ಶಿವಮ್ ಅಂತ ಇಲ್ಲ, ಆ್ಯಕ್ಚುಲಿ ಇದು ಫಸ್ಟ್ ಮಾಡಿದ್ದು, ನಾವು ಇದು ಫಸ್ಟ್ ಮಾಡಿದ್ದು. ಎರಡು ಎರಡು ಫೈಟು ಭಾಳ ಅದ್ಧೂರಿಯಾಗಿ ಮಾಡಿದ್ದೀನಿ. ಅಂದರೆ ಇದು ಲೊಕೇಶನೇ ಭಾಳ ಡಿಫ್ರೆಂಟಾಗಿ ಕೊಟ್ಟರು ನನಗೆ. ಅಂದರೆ ಒಂದು ಬಸ್ ಸ್ಟಾಪು, ನೈದಿಲೆನಾಡು ಬಸ್ ನಿಲ್ದಾಣ, ಕರೆಕ್ಟಾ? ಕರೆಕ್ಟಾ? ನೈದಿಲೆನಾಡು ಬಸ್ ನಿಲ್ದಾಣ, ಒಂದು ಒಳ್ಳೆ ಮರಕೆರ ಪಕ್ಕದಲ್ಲಿ ಕೂರ್ಗು, ಕೂರ್ಗಲ್ಲಿ ಬ್ಯೂಟಿಫುಲ್ ಲೊಕೇಶನ್, ಮೂರ್ನಾಡು ಸೂಪರ್ ಲೊಕೇಶನ್ನು. ನಾವು ಯಾವ ಬ್ಲಾಕ್ ಇಟ್ಟರೂ ಎಕ್ಸ್ಟ್ರಾಡನರಿ ಇರ್ತದೆ. ಸೊ ಆ ಥರ ಒಂದು ಲೊಕೇಶನ್ ಕೊಟ್ಟಾಗ ನಾವು ಯೂಸ್ ಮಾಡ್ಕೊಳ್ಳೇಬೇಕು ಖಂಡಿತ. ನಾನು 360 ಡಿಗ್ರಿ ಎಲ್ಲ ಆ್ಯಂಗಲ್ಸ್ ಇಟ್ಟು ಆ ಲೊಕೇಶನ್ ಯೂಸ್ ಮಾಡಿ ಆ ಫೈಟ್ ಕಂಪೋಸ್ ಮಾಡಿದೆ. ಮನ್ವಿತ್ ಭಾಳ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಭಾಳ ಖುಷಿಯಾಯಿತು. ನಾಗೇಶ್ ಅವರ ಕ್ಯಾಮ್ರಾ ಕೈ ಚಾಳಕ ಭಾಳ ಭಾಳನೇ ಚೆನ್ನಾಗಿತ್ತು. ನಾನು ಏನು ಅಂದ್ಕೊಂಡು ಅದೇ ರೀತಿ ಆ ಫೈಟ್ ಕಂಪೋಸ್ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಮಾಡಿದ್ರು ನಾಗೇಶ್. ಸೊ ಇತಿರಾಜ್ ಅವರು ಒಂದು ಶಿಸ್ತುಬದ್ಧವಾದಂಥ ಒಂದು ನಿರ್ದೇಶಕ ಅಂತ ಹೇಳೋಕ್ಕೆ ಈ ಈ ಸಂದರ್ಭದಲ್ಲಿ ನಾನು ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಅವರ ಒಂದು ಡೈರೆಕ್ಷನಲ್ಲಿ ಭಾಳ ಶಿಸ್ತಿದೆ, ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಕನ್ಫ್ಯೂಷನ್ಸ್ ಇರೋಲ್ಲ. ಅವರ ಕೋ ಡೈರೆಕ್ಟ್ರು ಅರುಣ್ ಒಳ್ಳೆ ಒಳ್ಳೆ ಸಾಥ್ ಅವ್ರಿಗೆ, ಇಡೀ ತಂಡ ಒಂದು ಒಳ್ಳೆ ಬೆನ್ನೆಲುಬಾಗಿ ನಮ್ಮ ನಿರ್ಮಾಪಕರು ಸಂತೋಷ್ ಭಾಳ ಒಳ್ಳೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟು ಈ ಒಂದು ಸಿನಿಮಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಭಾಳ ಒಳ್ಳೆಯದಾಗಲಿ. ಇತಿರಾಜ್ ಅವರು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿ, ನಿರ್ಮಾಪಕರು ಇನ್ನೂ ಹಲವಾರು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಮಾಡಲಿ. ಅದೇ ರೀತಿ ನಮ್ಮ ಶ್ರಾವ್ಯ ಅವರು ಪಾತ್ರ ತುಂಬ ಚೆನ್ನಾಗಿದೆ, ಫೈಟಲ್ಲಿ ಅವರು ಇದ್ದರು. ಅವ್ರಿಗಿನ್ನ ಇವರು ಕೂಡ ನಮ್ಮ ಸಂಗೀತ ಅವರು, ಅವರು ಇವರೊಂದು ಫೈಟಲ್ಲಿದ್ದಾರೆ, ಅವರೊಂದು ಫೈಟಲ್ಲಿದ್ದಾರೆ. ಅಂದರೆ ಇಬ್ಬರು ಹೀರೋಯಿನ್ಸು ಒಂದೊಂದು ಫೈಟಲ್ಲಿದ್ದಾರೆ. ಭಾಳ ಖುಷಿಯಾಯಿತು. ಸಂಗೀತ ಅವರು ಕೂಡ ಹೀರೋಯಿನ್ನು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನನ್ನ ನಮ್ಮ ವರ್ಕು ಖುಷಿಯಾಗಿ ಮಾಡಿದಾಗ ಭಾಳ ಭಾಳನೇ ಒಂದು ತೃಪ್ತಿ ಇರುತ್ತೆ. ಆ ತೃಪ್ತಿ ಈ ಸಿನಿಮಾದಲ್ಲಿ ನನಗಾಗಿದೆ. ಸಂಜು ಕನ್ನಡ ಕಲಾಭಿಮಾನಿಗಳು ಈ ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ಯಶಸ್ವಿ ಮಾಡಲಿ ಅಂತ ಕೇಳ್ಕೊತ, ಮನ್ವಿತ್ ಒಳ್ಳೆ ನಾಯಕ ನಟನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಾನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮಾತಾಡಬೇಕು ಅಂತೇಳಿದ್ರೆ ನಮಗಷ್ಟು ಕೆಲಸ, ಕೆಲಸದ ಬಗ್ಗೆ ಅಷ್ಟೇ. ಆಮೇಲಿಂದ ಇಲ್ಲಿ ಡೈರೆಕ್ಟರ್ ಆದಂಥ ಯತಿರಾಜ್ ಸಾರು, ನನ್ನ 4ನೇ ಸಿನಿಮಾ, ಅವ್ರ ಜೊತೆ ನಾನು ಜರ್ನಿ ಮಾಡ್ತಾ ಇರೋದು. ಆಮೇಲಿಂದ ಮನ್ವಿತ್ ಅವರಿಂದ ಈ ಸಿನಿಮಾ, ನಮಗೂ ಯತಿರಾಜ್ ಸಾರ್ ನಾವು ಒಂದು ಕಡೆ ಕೂತ್ಕೊಂಡು ಒಂದು ಮೀಟಿಂಗಲ್ಲಿ ಫಿಕ್ಸ್ ಆಗಿ ಇದಾಗಿ ಕಂಟಿನ್ಯೂ ಆಗಿ ಈ ಜರ್ನಿಯಾಗಿ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಇದಕ್ಕೆ ಮನ್ವಿತ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಕರೆಕ್ಟಾಗಿ ಸಂತುವಣ್ಣ ಈ ಪ್ರೊಡ್ಯೂಸರ್ ಎಲ್ಲ ನೀಟಾಗಿ ಇದು ಮಾಡಿ ಅವ್ರ ಸ್ನೇಹಿತರಾಗಿರೋದ್ರಿಂದ ಎಲ್ಲರಿಗೂ ನಮಗೆಲ್ಲ ರೀತಿಯೂ ಮಾಡಿಸಿವತ್ತಿ ಮಟ್ಟಕ್ಕೆ ತೊಗೊಂಬಂದು ನಿಲ್ಲಿಸಿದ್ದಾರೆ. ಆಮೇಲೆ ಶ್ರಾವ್ಯ ಮೇಡಮ್ ಆಗಲಿ, ನಾವೆಲ್ಲ ಸೆಟ್ಟಲ್ಲಿದ್ದೇ ಬೇರೆ ರೀತಿ, ತುಂಬ ವರ್ಕ್ ಆಗಲಿ, ಮೇಡಮ್ ಆಗಲಿ, ಎಲ್ಲ ರೀತಿ ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.